ಬಸವ ಟಿವಿಯ ವಚನ ವೈಭವ ಕಾರ್ಯಕ್ರಮದ ಶರಣ ಸಂದೇಶ ಈ ಉಪನ್ಯಾಸ ಮಾಲಿಕೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ನಾಡಿನಾದ್ಯಂತ ವಿಶ್ವದಾದ್ಯಂತ ಸರ್ವಜ್ಞನ ವಚನಗಳ ಈ ವಿಶ್ಲೇಷಣೆಯನ್ನು ಕೇಳ್ತಿರ್ತಕ್ಕಂಥ ನೋಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಶರಣು ಶರಣಾರ್ಥಿಗಳು. ಈಗಾಗಲೇ ಲಕ್ಷಾಂತರ ಜನ ನೋಡುಗರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಉತ್ಸಾಹ ಮತ್ತಷ್ಟು ಜಾಸ್ತಿಯಾಗಿದೆ. ಹಾಗೆಯೇ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ನಾನು ಅಭ್ಯಾಸ ಮಾಡಿಕೊಂಡು ಬಂದು ನಿಮ್ಮ ಜೊತೆ ಈಗ ಉಪನ್ಯಾಸವನ್ನು ಕೊಡಲಿಕ್ಕೆ ನಾನು ಕೂಡ ಬಹಳ ಖುಷಿಯನ್ನು ಸಂತೋಷವನ್ನು ಪಡ್ತಾ ಇದ್ದೇನೆ. ಈಗ ಉಪನ್ಯಾಸ ಮಾಲಿಕೆಯನ್ನು ಮುಂದುವರಿಸೋಣ. ಪ್ರಾರಬ್ಧ ಕರ್ಮವದು ಆರನು ಬಿಡದಯ್ಯ, ಮಾರಾಂತನಪ್ಪ ಯೋಗಿಯ ಒಡಲಲ್ಲಿ ಊರಿಕೊಂಡಿಹುದು ಸರ್ವಜ್ಞ. ಈ ಪ್ರಾರಬ್ಧ ಕರ್ಮ ನಾವೇನು ಮಾಡ್ತೀವಲ್ಲ, ಕೆಟ್ಟ ಕೆಲಸ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು, ಆ ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡಲ್ಲ. ನಾನು ಈಗಾಗಲೇ ಹೇಳಿದಂತೆ ನಾವು ಏನು ಮಾಡ್ತೀವೋ ಅದನ್ನು ನಾವೇ ಊಟ ಮಾಡಬೇಕು. ನಿಜ ತಾನೇ, ನಾವೇನು ಮಾಡ್ತೀವೋ ಅದನ್ನು ನಾವೇ ಊಟ ಮಾಡಬೇಕಾಗತ್ತೆ. ನಾವೇನು ಬಟ್ಟೆ ನೇಯ್ತೀವೋ ಆ ಬಟ್ಟೆ ನಾವೇ ಹಾಕ್ಕೋಬೇಕಾಗತ್ತೆ. ಆ ಅರ್ಥದಲ್ಲಿ ನಾವೇನು ಪ್ರಾರಬ್ಧ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ, ಕ್ರಿಯೆಗಳನ್ನು ಮಾಡ್ಕೊಂಡು ಬಂದಿದ್ದೇವೆ, ಅನ್ಯಾಯ ಮೋಸ ದಗ ಇತ್ಯಾದಿ ಮಾಡ್ಕೊಂಡು ಬರ್ತೇವೆ, ಅದರ ಒಂದು ಎಫೆಕ್ಟು ಪರಿಣಾಮ ನಮ್ಗೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅನ್ನೋದನ್ನು ಸರ್ವಜ್ಞ ಬಹಳ ಚೆನ್ನಾಗಿ ಹೇಳಿದ್ದಾನೆ ಇಲ್ಲಿ. ಪ್ರಾರಬ್ಧ ಕರ್ಮವದು ಯಾರನ್ನೂ ಬಿಡಲ್ಲ. ಅವರು ಯಾರಾಗಿರಲಿ, ಸಾಮಾನ್ಯ ಆಗಿರಲಿ, ರಾಜನಾಗಲಿ, ಸನ್ಯಾಸಿಯಾಗಲಿ, ತಂದೆಯಾಗಲಿ, ತಾಯಿಯಾಗಲಿ, ಯಾರನ್ನೂ ಬಿಡಲ್ಲ ಇದು. ಅಧಿಕಾರಿಯಾಗಲಿ ಯಾರನ್ನೂ ಬಿಡಲ್ಲ ಇದು. ಮಾರಾಂತನಪ್ಪ ಯೋಗಿಯ ಒಡಲಲ್ಲಿ, ಮಾರಾಂತನಪ್ಪ ಅವನು ಸಾವನ್ನೇ ಗೆದ್ದಿದ್ದೀನಿ ನಾನು, ಉದಾಹರಣೆಗೆ ನಾನು ಏನನ್ನ ಒಂದು ಪುನರ್ಜನ್ಮವನ್ನು ಪಡೀಲಿಕ್ಕೆ ನಾನು ಸಿದ್ಧನಿದ್ದೀನ ಯೋಗಿಯಾದರೂ ಕೂಡ ಅವನಿಗೂ ಕೂಡ ಬಿಡೋದಿಲ್ಲ ಅದು. ಎಷ್ಟೇ ಸಾಧನೆಯನ್ನು ಸಿದ್ಧಿಯನ್ನು ಪಡೆದು ನಾನು ಮಹಾನ್ ಸಿದ್ಧಿ ಪುರುಷ ಅಂದರೂ ಕೂಡ ಈ ಕರ್ಮ ಅಂತಕ್ಕಂಥದ್ದು ಪ್ರಾರಬ್ಧ ಕರ್ಮ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಪ್ರತಿನಿತ್ಯ ನೋಡಿ, ನಾವು 365 ದಿವಸ ಇದೆ ವರ್ಷದಲ್ಲಿ. ಯಾವುದು 365 ದಿವಸದಲ್ಲಿ ಯಾವುದು ಕೆಟ್ಟ ದಿವಸ ಅಂತ ಕೇಳಿದರೆ, ನಾವು ಯಾವತ್ತು ನಗೋದಿಲ್ವೋ ಅದು ಕೆಟ್ಟ ದಿವಸ ಅಂತ. ಮನುಷ್ಯ ನಗನಾಗ್ತಾ ಇರಬೇಕು. ನಗು ಸಂತೋಷ ಯಾವಾಗ ಇರುತ್ತೆ ಹೇಳಿ ನೋಡೋಣ. ನಾವು ಮಾಡೋ ಒಳ್ಳೆ ಕೆಲಸದಿಂದ ನಮ್ಮ 4 ಜನ ಅಭಿನಂದಿಸ್ತಾರೆ, ಒಳ್ಳೆ ಮಾತಾಡ್ತಾರೆ, ನಮ್ಮದು ನಾವು ಕೊಡ್ತಕ್ಕಂಥ ಒಂದು ಕ್ರಿಯೆಗಳಿಂದ ಅವರು ಖುಷಿ ಪಡ್ತಾರೆ, ಅದು ನಿಜವಾಗಿರ್ತಕ್ಕಂಥ ಅಂಶ ಇಲ್ಲಿ. ಅದಕ್ಕೋಸ್ಕರನೇ ಈ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಯಾರಿಗೂ ಬಿಡಲ್ಲ, ಎಲ್ಲರೂ ಕೂಡ ಊಟ ಮಾಡಲಿಕ್ಕೇ ಬೇಕು. ಆದ್ದರಿಂದ ಅದ್ರ ಬಗ್ಗೆ ಎಚ್ಚರ ವಹಿಸೋಣ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿಯಾನೆ. ಈ ಅದೃಷ್ಟ ಅಂತಿದೆ ನೋಡಿ, ಲಕ್ ಅಂತ ಕರೀತಾರೆ. ಈ ಅದೃಷ್ಟ ಎಂದರೆ ಯಾರಿಗೂ ಕೂಡ ಕಾಣಿಸ್ದೇ ಇಲ್ಲ. ಯಾವಾಗ ಲಕ್ ಕೊಡೆಯುತ್ತೆ, ಯಾವಾಗ ಅದೃಷ್ಟ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಸರ್ವಜ್ಞ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಏನಾನು ನೆವದಿಂದ ತಾನೇ ಬಪ್ಪುದು ಸಿರಿಯೂ, ಕಾನನದಿ ಒಂದು ಕರಿ ಹುಟ್ಟಿ ಪಟ್ಟಕ್ಕೆ ತಾನೇ ಬಂದಂತೆ ಸರ್ವಜ್ಞ. ನೋಡಿ ಅದೃಷ್ಟ ಅಂತಕ್ಕಂಥದ್ದು ಹೇಗೆ ಒಲ್ದು ಬರುತ್ತೆ, ಹೇಳಿ ಕೇಳಿ ಬರಲ್ಲ ಅದು. ಲಕ್ ಅಂತಕ್ಕಂಥ ಕೆಲ ನೋಡಿ, ಇದ್ದಕ್ಕಿದ್ದಾಗ ಏನಾಗುತ್ತೆ, ಅವನಿಗೊಂದು ಲಾಟ್ರಿ ಹೊಡೆಯುತ್ತೆ. ಇದ್ದಕ್ಕಿದ್ದಾಗ ಏನಾಗುತ್ತೆ, ಆ ಮನುಷ್ಯ ಕೋಟ್ಯಾಧೀಶರಾಗ್ಬಿಡ್ತಾನೆ. ಹೇಗಾಯಿತು, ಅವನ ಅದೃಷ್ಟ, ಅವನ ಲಕ್ ಅದು. ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಅವನಿಗೇನಾಗತ್ತಪ್ಪ ಅಂತ ಕೇಳಿದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಮನ್ನಣೆ ಸಿಗುತ್ತೆ. ಹೇಗೆ, ಅವನೊಂದು ಅದೃಷ್ಟ ಅದು. ಕೆಲವ್ರು ಹೇಳ್ತಾರೆ ನೋಡಿ, ಆ ಮನುಷ್ಯ ಎಲ್ಲೋ ಮೂಲೆಯಲ್ಲಿದ್ದ ಎಲೆ ಮರೆ ಕಾಯಿಯಂತೆ, ಅವನಿಗೆ ಈ ರೀತಿ ಒಂದು ಪ್ರಶಸ್ತಿ ಬಂತು ಅಂತಾರೆ. ಹೇಗೆ ಅಂದರೆ ಅವನ ಅದೃಷ್ಟ ಅದು. ಅದೃಷ್ಟ ಅನ್ನೋದು ನಮ್ಮನ್ನು ಒಂದೊಂದು ಸಾರಿ ಹುಡುಕೊಂಡು ಬರುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಆಪರ್ಚುನಿಟಿ ನಾಕ್ಸ್ ದ ಡೋರ್ ಅಂತ. ಒಂದು ಅದೃಷ್ಟ ಅನ್ನೋದು ಬಂದು ನಮ್ಮ ಮನೆ ಬಾಗಿಲನ್ನು ಬಡಿಯುತ್ತಂತ ಅವಕಾಶ ಅನ್ನೋದು. ಅವ ನಾವು ಸುಮ್ಮನೆ ಮಲಗಿದ್ರೆ ಏನಾಗುತ್ತೆ, ಬಾಗಿಲು ತೆಗೆದೇ ಹೋದರೆ ಅದು ಇನ್ನೊಂದು ಕಡೆ ಪಕ್ಕದ ಮನೆ ಕಡೆ ಹೋಗುತ್ತೆ. ಅದೃಷ್ಟ ಬಂದಾಗ, ಅವಕಾಶ ಬಂದಾಗ ಮನುಷ್ಯ ಅದನ್ನು ಸದುಪಯೋಗ ಮಾಡ್ಕೋಬೇಕು. ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮ ಅದೃಷ್ಟ ಜಾಸ್ತಿ ಆಗುತ್ತೆ. ಅದನ್ನು ಕುರಿತು ಹೇಳ್ತೀರಿಲ್ಲಿ. ಏನಾನು ನೆವದಿಂದ, ಯಾವುದಾದ್ರೂ ಒಂದು ನೆಪದಿಂದ ತಾನೇ ಬಪ್ಪುದು ಸಿರಿಯು. ಈಗ ದುಡ್ಡು ಬರಬೇಕು ಅಂತ ಇಟ್ಕೊಳ್ಳಿ, ನಮಗೆ ದುಡ್ಡು ಬರೋದಿದೆ ಅಂದರೆ ಯಾವುದಾದ್ರ ರೂಪದಲ್ಲಿ ಬರುತ್ತೆ. ಯಾವ ರೂಪದಲ್ಲಿ ಬರುತ್ತೆ ಅಂತ ಕೇಳಿದರೆ, ಅದು ನಿಮಗೆ ಯಾವುದಾದ್ರೂ ಒಂದು ಅದೃಷ್ಟದ ಗೆರೆ ನಮ್ಮನ್ನು ಹಿಡ್ಕೊಂಡು ಬಂದು ನಮ್ಮ ಕಡೆಗೆ ಹಣ ಬರ್ಬೋದು.
ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕಾನನದಿ ಒಂದು ಕರಿ ಹುಟ್ಟಿ ಪಟ್ಟಕ್ಕೆ ಕಾಡಿನಲ್ಲಿ ಒಂದು ಆನೆ ಮರಿ ಇರುತ್ತೆ. ಆನೆ ಮರಿ ಬೆಳೆಯುತ್ತೆ, ಬೆಳೆದು ದೊಡ್ಡದಾಗುತ್ತೆ, ಆ ಕಾಡಿಗೆ ಅದೇನಾಗುತ್ತೆ, ಎಲ್ಲ ಪ್ರಾಣಿಗಳಿಗೆ ಒಡೆಯಾಗುತ್ತೆ. ಕರಿ ಹುಟ್ಟಿ ಏನಾಗುತ್ತದು, ಐರಾವತ ಸಲಗ ಅಂತ ನಾವು ಕರಿತೀವಲ್ಲ ಹಾಗೆ. ಕಾಡಿನಲ್ಲಿ ಹುಟ್ಟಿದ ಒಂದು ಸಾಮಾನ್ಯ ಆ ಒಂದು ಆನೆ ಮರಿ ದೊಡ್ಡ ಆನೆಯಾಗಿ ಆ ಎಲ್ಲ ಆನೆಗಳನ್ನು ಕೂಡ ನೋಡ್ಕೊಳ್ತಕ್ಕಂಥ ಒಂದು ಸಲಗ ಆಗುತ್ತೆ. ನೋಡಿ, ಅದೃಷ್ಟ ಅನ್ನೋದು ಹೇಗೆ ಬರುತ್ತೆ, ಸಿರಿ ಅನ್ನೋದು ಹೇಗೆ ಬರುತ್ತೆ. ಮೊನ್ನೆ ಯಾರೋ ಒಬ್ಬರು ಮನೆಯನ್ನು ಕಟ್ತಾ ಇದ್ದ, ಕಟ್ತಿದ್ದಾಗ ಅವನು ನಿಧಿ ಸಿಕ್ತಂತೆ, ಶ್ರೀಮಂತ ಆದ, ಅವನ ಅದೃಷ್ಟ ಹಣೆ ಬರಹ. ಯಾರೋ ವಿದೇಶಕ್ಕೆ ಹೋಗಿರ್ತಾನೆ, ಅಲ್ಲೆಲ್ಲ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಿರ್ತಾನೆ, ಅವನಿಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದ್ಬಿಡುತ್ತೆ, ಅವನ ಅದೃಷ್ಟ ಹಣೆ ಬರಹ. ಯಾರು ಹೇಳೋದಕ್ಕಾಗೋದಿಲ್ಲ. ಅದು ನಮಗೆ ದುಡ್ಡು ಬರಬೇಕು, ಹಣ ಬರಬೇಕು ಅಂತಿದ್ದರೆ ಅದು ಯಾವುದಾದ್ರು ರೂಪದಲ್ಲಿ ಬಂದೇ ಬರುತ್ತೆ. ಕೆಲವು ಚುನಾವಣೆ ನಿಲ್ತಾರೆ ನೋಡಿ, ಚುನಾವಣೆ ನಿಂತಾಗ ಎಷ್ಟೋ ಸ್ಪರ್ಧೆ ಇರುತ್ತೆ, ಒಂದು 20 ಜನ ನಿಂತಿರ್ತಾರೆ, ಅದರಲ್ಲಿ ಒಬ್ಬನಿಗೆ ಅದೃಷ್ಟ ಕುಲಾಯಿಸುತ್ತೆ. ಅದಕ್ಕೋಸ್ಕರನೇ ಅದೃಷ್ಟ ಎನ್ನುವುದು ಯಾವಾಗ ಬರುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ, ಯಾವ್ದಾರ ರೂಪದಲ್ಲಿ ಬರಬಹುದು ಅನ್ನೋ ಮಾತನ್ನು ಸರ್ವಜ್ಞ ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಈ ಅದೃಷ್ಟ ಅನ್ನೋದು ಯಾವಾಗಾದರೂ ಹೋಗ್ಬೋದು ನಮ್ಮನ್ನು ಬಿಟ್ಟು. ಇದು ನೋಡಿ, ಇನ್ನೊಂದು ಮಾತನ್ನು ಕೂಡ ಸರ್ವಜ್ಞ ಹೇಳ್ತಾನೆ. ಏನಾನು ನೆವದಲಿ ತಾನೇ ಪೋಪುದು ಸಿರಿಯು, ಕಾನನದೊಳಗೆ ಕಿಡಿ ಹುಟ್ಟಿ ಕಾಡೆಲ್ಲ ತಾನೇ ಬೆಂದಂತೆ ಸರ್ವಜ್ಞ. ಇದನ್ನು ಯೋಚನೆ ಮಾಡ್ಬೇಕು ನಾವು. ಅದೃಷ್ಟ ಯಾವ್ದಾರ ರೂಪದಲ್ಲಿ ಬರ್ಬೋದು ಒಂದು, ಇನ್ನೊಂದು ರೂಪದಲ್ಲಿ ನೋಡ್ತೇವೆ ಅದೃಷ್ಟ ಯಾವ ರೂಪದಲ್ಲಾದರೂ ಹೋಗ್ಬೋದು, ನಮ್ಮನ್ನು ಬಿಟ್ಟು ಹೊರಟೋಗ್ಬೋದು. ಹೇಗೆ, ಏನಾನು ನೆವದಲ್ಲಿ ಏನಾದರೂ ಒಂದು ನೆಪ ಹಿಡ್ಕೊಂಡು ತಾನೇ ಪೋಪುದು ಸಿರಿ ಹೊರಟೋಗುತ್ತೆ. ಅವ್ರ ಮನೆ ಕಳ್ತನ ಆಯಿತು, ಅವ್ರ ಮನೆಗೆ ಬೆಂಕಿ ಬಿತ್ತು, ಅವ್ರಿಗಾಗದೇ ಇರೋ ಯಾರೋ ಮೋಸ ಮಾಡಿದ್ರು, ಯಾರೋ ಅವ್ರು ಕೊಟ್ಟ ದುಡ್ಡನ್ನೇ ಎತ್ಕೊಂಡು ಹೋದರು. ಇತ್ತೀಚೆಗೆ ನಾವು ನೋಡ್ತಿರ್ತೇವೆ, ಕೆಲವು ಹಣವನ್ನು ತೆಗೆದುಕೊಂಡೋಗಿ ಬಡ್ಡಿ ಆಸೆಗೋಸ್ಕರ ಕೆಲವು ಕಂಪ್ನಿಗಳಲ್ಲಿ ಹೂಡ್ತಾರೆ, ಆ ಕಂಪ್ನಿನೇ ಒಂದು ದಿವಸ ಬಾಗಿಲು ಹಾಕ್ಕೊಂಡು ಹೋಗ್ಬಿಡ್ತಾನೆ. ಇವರು ಅವಾಗ ಅಯ್ಯೋ ನಾವು ಗಳಿಸಿದ ಹಣ ದುಡ್ಡೆಲ್ಲ ಅಲ್ಲಿ ಹಾಕಿದ್ವಿ, ಎಲ್ಲ ಹೊರಟಾಯಿತು ಅಂತೀವಿ. ಯಾಕೆ ಹಿಂಗಾಗುತ್ತೆ ಅಂತ ಕೇಳಿದ್ರೆ ಅದೇ ನೋಡಿ, ನಮ್ಮನ್ನು ಬಿಟ್ಟು ಹೋಗಬೇಕು ದುಡ್ಡು ಅಂತಿದ್ರೆ ಅದು ಯಾವ್ದಾರ ರೂಪದಲ್ಲಿ ನಮ್ಮನ್ನು ಬಿಟ್ಬಿಟ್ಟು ಹೊರಟೋಗ್ಬಿಡುತ್ತೆ. ಏನಾದರೂ ನೆವದಲ್ಲಿ ಆ ಸಿರಿ ಬಂದಂಥ ದುಡ್ಡು ಹೇಗೆ ಬಂತೋ ಹಾಗೆ ನಮ್ಮನ್ನು ಕೈ ಜಾರಿ ನಮ್ಮಿಂದ ಹೊರಟೋಗ್ಬಿಡುತ್ತದು. ಹೇಗಪ್ಪ ಅಂತ ಕೇಳಿದ್ರೆ, ಕಾನನದೊಳಗೆ ಕಿಡಿ ಹುಟ್ಟಿ, ಕಾಡಿನಲ್ಲಿ ಬೆಂಕಿ ಹುಟ್ಟಿಕೊಂಡು ಏನಾಗುತ್ತೆ, ಕಾಡೆಲ್ಲ ಹೇಗೆ ನಾಶವಾಗುತ್ತೋ ಹಾಗೆ. ಕಾಡಿಗೆ ಬೆಂಕಿ ಬಿದ್ದರೆ ಗೊತ್ತಲ್ಲ, ಆ ಕಿಚ್ಚು, ಕಾನನದ ಕಿಚ್ಚು, ಕಾಡುಗಿಚ್ಚು ಕಾಡನ್ನೆಲ್ಲ ಧ್ವಂಸ ಮಾಡುತ್ತಲ್ಲ, ಆ ರೀತಿಯಾಗಿ ತಾನೇ ಬೆಂದಂತೆ ಸರ್ವಜ್ಞ, ನಮಗೆ ಬಂದಿದ್ದೆಲ್ಲವೂ ಕೂಡ ಯಾವುದೋ ರೂಪದಲ್ಲಿ ಹೊರಟೋಗುತ್ತೆ. ಅದೃಷ್ಟ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಕೈ ಕೊಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಈ ಸರ್ವಜ್ಞನೀಯ ವಚನದಲ್ಲಿ ಗಮನಿಸ್ತಿದ್ದೀವಿ. ಆನೆ ಬಲ ತನಗಿದ್ದು ಏನು ಮಾಡದು ವಿಧಿಗೆ, ಆನೆ ಮಾವಟಿಗ ನೊಡಗೂಡಿ ಅಂಕುಶದಿ ತಾನೇ ಬಂದಂತೆ ಸರ್ವಜ್ಞ. ಒಂದೊಂದ್ಸಾರಿ ಏನಾಗತ್ತೆ ನೋಡಿ ಇಲ್ಲಿ, ಆನೆ ಬಲ ತನಗಿದ್ದು ಏನು ಮಾಡದು ವಿಧಿಗೆ. ಒಂದೊಂದ್ಸಾರಿ ಆನೆ ಬಲ ಇದ್ದರೂ ಕೂಡ ವಿಧಿ ಮುಂದೆ ನಮ್ಮ ಮಾಟ ಏನು ನಡೆಯಲ್ಲ ನೋಡಿ. ಹಿಂದೆ ರಾಜ ಮಹಾರಾಜಗಳು ಎಷ್ಟೋ ಜನ ರಾಜ್ಯವನ್ನು ಕಳ್ಕೊಂಡು ರಾಜ್ಯಭ್ರಷ್ಟರಾಗಿ ಕಾಡು ಮೇಳುಗಳಲ್ಲಿ ಅಲ್ಲಾಡಿದಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಸಿಂಹಾಸನವನ್ನು ಕಳ್ಕೊಂಡು ವೈಭೋಗವನ್ನು ಕಳ್ಕೊಂಡು ಯಾಕೆ ಹೀಗಾಯಿತು ವಿಧಿ ಅಂತಕ್ಕಂಥದ್ದು. ಆನೆ ಬಲ ತನಗಿದೆ, ಆನೆ ಬಲ ಇದ್ರೂ ಏನು ಮಾಡೋ ಸ್ಥಿತಿಯಲ್ಲಿರೋದಿಲ್ಲ ನೋಡಿ. ಕೆಲವರು ತುಂಬ ಬುದ್ಧಿವಂತಿರ್ತಾರೆ, ತುಂಬ ಜ್ಞಾನಿಗಳಿರ್ತಾರೆ, ಯಾವುದೋ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡಾಗ ಏನಾಗುತ್ತೆ, ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕಾಗೋದೇ ಇಲ್ಲ. ಯಾಕೆ ಹೀಗಾಯಿತು ಅವರ ವಿಧಿ ಹಣೆ ಬರಹ ನೋಡ್ರಿ. ನಿಮಗಿಷ್ಟು ಸೌಂದರ್ಯ ಇದೆ, ಇಷ್ಟು ಬುದ್ಧಿವಂತರಿದ್ದೀರಿ, ಇಷ್ಟು ಜ್ಞಾನಿ ಇದ್ದೀರಿ, ಯಾಕೆ ಹಂಗೆ ಸಿಕ್ಕಾಕೊಂಡಿದ್ದೀರಿ ನೋಡಿ. ಉದಾಹರಣೆಗೆ ನೊಣ ಇರುತ್ತೆ, ನೊಣ ಬಂದು ಹರಳೆಣ್ಣೆಯಲ್ಲಿ ಬಿದ್ದುಬಿಡುತ್ತೆ, ಹರಳೆಣ್ಣೆ ಅಂಟ್ಕೊಂಬಿಟ್ರೆ ರೆಕ್ಕೆ ಬಡಿಯೋಕ್ಕಾಗಲ್ಲ, ನೊಣ ಹಾರೋಗೋಕ್ಕಾಗಲ್ಲ. ಎಣ್ಣೆಯಲ್ಲಿ ಬಿದ್ದ ನೊಣದಂತೆ ಪರಿಸ್ಥಿತಿ ಮನುಷ್ಯ. ಎಣ್ಣೆಯಲ್ಲಿ ಎಣ್ಣೆ ಒಂದು ನೊಣ ಬಿತ್ತು, ಒಂದು ಕೀಟ ಬಿತ್ತು ಅಂದರೆ ಅದು ಹಾರ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ, ಯಾಕೆಂದರೆ ಅದು ಮೈಯಲ್ಲಿ ಅಂಟ್ಕೊಂಬಿಡುತ್ತೆ. ಈ ವಿಧಿ ಅಂತಕ್ಕಂಥದ್ದು ಹಾಗೆ, ಆನೆ ಬಲ ತನಗಿದ್ರೂ ಏನು ಮಾಡೋದ ಸ್ಥಿತಿಯಲ್ಲಿರ್ತೀವಿ ನಾವು. ಆನೆ ಮಾವಟಿಗ ನೊಡಗೂಡಿ ಅಂಕುಶದಿ, ಆನೆ ಮೇಲೆ ಒಬ್ಬ ಮಾವಟಿಗ ಕೂತಿರ್ತಾನೆ. ಆನೆಯ ಶಕ್ತಿ ಎಷ್ಟು ಬೃಹತ್ತಾಗಿರುತ್ತೆ, ದೊಡ್ಡ ಸೊಂಡಿಲು, ದಪ್ಪ ದಪ್ಪ ಕೈಕಾಲುಗಳು, ಏನು ದಪ್ಪ ಹೊಟ್ಟೆ. ಆನೆ ಮುಂದೆ ನಾವು ಯಾವ ಲೆಕ್ಕ, ಸೊಂಡಲ್ಲಿ ಒಂದು ಸಾರಿ ಹೀಗಂದರೆ ನಾವು ಕ್ಷಣ ಮಾತ್ರದಲ್ಲಿ ಸತ್ತೋಗ್ತೀವಿ.
ಆ ಮಾವಟಿಗ ಒಬ್ಬ ಸಣ್ಣವನಿರ್ತಾನೆ, ಆನೆಯ ತಲೆಯ ಮೇಲೆ ಹೋಗಿ ಕೂತ್ಕೊಂಡಿರ್ತಾನೆ. ಅವನು ಕೂತ್ಕೊಂಡು ಏನು ಮಾಡ್ತಾನೆ, ಸಣ್ಣ ವ್ಯಕ್ತಿ, ಅವನ ಕೈಯಲ್ಲಿ ಒಂದು ಅಂಕುಶ ಇರುತ್ತೆ. ಆನೆಯನ್ನು ಪಳಗಿಸ್ಬೇಕು, ಹಿಡಿತಲ್ಲಿ ಇಟ್ಕೋಬೇಕು ಅಂದರೆ ಅಂಕುಶದಿಂದ ತಿವಿತಾರಂತೆ. ಎಲ್ಲಿಗೆ ತಿವಿತಾರೆ ಗೊತ್ತಾ? ಕಿವಿಯ ಹಿಂಭಾಗ. ಆನೆಯ ಕಿವಿಯ ಹಿಂಭಾಗದಲ್ಲಿ ಈಗ ಚುಚ್ಚಿದ್ರೆ ಅದಕ್ಕೆ ನೋವಾಗುತ್ತೆ. ಈ ಕಿವಿಯ ಹಿಂಭಾಗ ಇದೆಯಲ್ಲ, ಇದು ಭಾಳ ಸೆನ್ಸಿಟಿವ್ ಪ್ಲೇಸ್ ಅಂತ ಕರೀತಾರೆ. ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಇದು. ಈ ಕಿವಿ ಹತ್ತಿರ ಏನಾದರೂ ಒಂದು ಸಣ್ಣ ಕೀಟ ಓಡಾಡಲಿ, ಯಾರಾದ್ರು ಹಿಂಗೆ ಕೈ ಇಟ್ಟಿಂಗ್ ಮಾಡಲಿ, ನಮಗೆ ತಕ್ಷಣ ಏನಾಗುತ್ತೆ? ಎಚ್ಚರ ಬಿಡುತ್ತೆ. ಅದಕ್ಕೋಸ್ಕರನೇ ಆನೆಯನ್ನು ಮಾವಟಿಗ ಅಂಕುಶ ತೆಗೆದುಕೊಂಡು ತಿವಿತಾನೆ. ತಿವಿದಾಗ ಏನಾಗುತ್ತೆ ಗೊತ್ತಾ? ಆನೆಯನ್ನು ಕಾಲಲ್ಲಿ, ಬೆಳಗಾಲಲ್ಲಿ, ಬಲಗಾಲಲ್ಲಿ ಅದಕ್ಕೆ ಅವನು ಏನು ಮಾಡ್ತಾನೆ? ಒದಿತಾನೆ. ಅವಾಗ ಅದು ಅವನು ಹೇಳ್ದಂಗೆ ಕೇಳುತ್ತೆ. ನೋಡಿದ್ರ ಅಷ್ಟು ದೊಡ್ಡ ಆನೆ ಸಾಮಾನ್ಯ ಒಬ್ಬ ಮನುಷ್ಯನ ಒಂದು ಸಣ್ಣ ಅಂಕುಶಕ್ಕೆ ಏನಾಗಿದೆ? ಸೋತೋಗಿದೆ. ಅವನು ಹೇಳ್ದಂಗೆ ಕೇಳುತ್ತೆ ಪಾಪ. ಎಂಥ ಪರಿಸ್ಥಿತಿ! ಹಾಗೆ ವಿಧಿ ಕೂಡ ಹೌದು. ಆನೆ ಮಾವಟಿಗ ನೊಡಗೂಡಿ ಅಂಕುಶದಿ ತಾನೇ ಬಂದಂತೆ ಸರ್ವಜ್ಞ. ಆನೆಯನ್ನು ಅವನೇನು ಮಾಡ್ತಾನೆ? ಸವಾರಿ ಮಾಡಿಕೊಂಡು ಬರ್ತಾನೆ. ಈಗ ನೀವು ಅಂಬಾರಿ ಮೈಸೂರು ದಸರಾದಲ್ಲಿ ನೋಡಿದ್ದೀರಿ, ಅಂಬಾರಿ ಎಲ್ಲ ಒಬ್ಬ ಮಾವಟಿಗ ಅದರ ಮೇಲೆ ಕೂತ್ಕೊಂಡು ಅದನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ ಆನೆಯನ್ನು. ಅಂಥ ಆನೆಯೂ ಕೂಡ ಮಾವಟಿಗನಿಗೆ ಸೋಲುತ್ತೆ ಅಂದರೆ ವಿಧಿ ಅಂತಕ್ಕಂಥದ್ದು. ಹಾಗೆ ಕೆಲವರು ಎಷ್ಟೋ ದೊಡ್ಡ ದೊಡ್ಡ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ದೊಡ್ಡ ದೊಡ್ಡ ಆಟಗಾರರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಾಕೊಂಡು ಏನಾಗಿದ್ದಾರೆ ಗೊತ್ತಾ? ಪಾಪ ಅವ್ರು ತಮ್ಮ ತನವನ್ನೇ ಕಳ್ಕೊಂಡಿರ್ತಾರೆ. ಅವಾಗ ಅನಿಸುತ್ತೆ ಯಾಕೆ ಹೀಗಾಯಿತು? ಪಾಪ ಅವರ ದುರ್ವಿಧಿ, ಅವ್ರ ಹಣೆ ಬರಹ. ಇದನ್ನು ಕುರಿತು ನಾವಿಲ್ಲಿ ನೋಡ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿದೆ ನೋಡಿ ಸರ್ವಜ್ಞೆಯಲ್ಲಿ. ಅದಕ್ಕೋಸ್ಕರನೇ ಆನೆಯಂಥ ಮನುಷ್ಯ, ಸಿಂಹದಂಥ ಮನುಷ್ಯ, ಹುಲಿಯಂಥ ಮನುಷ್ಯ ಅಂತೀವಿ ನಾವು. ಆದರೆ ಅವನು ಒಂದು ಸಣ್ಣ ಘಟನೆಯಿಂದ ಅವನು ಜರ್ಜರಿತನಾಗ್ತಾನೆ. ನೋಡಿ, ಕೆಲವರು ಇಡೀ ಜೀವನ ಪೂರ್ತಿ ಒಳ್ಳೆಯ ಹೆಸರು ಮಾಡಿರ್ತಾರೆ, ಪ್ರಶಸ್ತಿಗಳನ್ನು ಪಡೆದಿರ್ತಾರೆ, ಹತ್ತಾರು ಜನರಿಗೆ ಸಹಾಯ ಮಾಡಿರ್ತಾರೆ, ಇಡೀ ಊರಿಗೆ ಪರಿಚಯ ಇರ್ತಾರೆ. ಆದರೆ ಅವ್ರ ಮೇಲೆ ಒಂದು ಆರೋಪ ಬರುತ್ತೆ, ಹೆಣ್ಣಿನೋ ಹೊನ್ನನೋ ಮಣ್ಣಿಂದೋ ಯಾವುದೋ ಒಂದು ಆರೋಪ ಬರುತ್ತೆ. ಬಂದಾಗ ಆ ವ್ಯಕ್ತಿಯ ಕೀರ್ತಿ ಎಲ್ಲ ಕೂಡ ಮಾಸಿ ಹೋಗುತ್ತೆ. ಜನರ ಮನಸ್ಸಿನಲ್ಲಿ ಆತ ಒಬ್ಬ ವಿಲನ್ ಆಗಿಬಿಡ್ತಾನೆ, ಖಳನಾಯಕ ಆಗಿಬಿಡ್ತಾನೆ. ಯಾಕೆ ಈ ಮಾತು ನಾನು ಹೇಳ್ತಿದ್ದೀನಿ ಅಂದರೆ, ಈ ವಿಧಿ ಹಣೆ ಬರಹ ಅಂತಕ್ಕಂಥದ್ದು ಹೀಗೆ ಯಾವಾಗ ಕೈ ಕೊಡುತ್ತೆ ಗೊತ್ತಿಲ್ಲ, ಅದೃಷ್ಟ ಯಾವಾಗ ನಮ್ಮನ್ನು ಬೆನ್ನತ್ತುತ್ತೆ ಗೊತ್ತಿಲ್ಲ. ಸೊ ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಿಕೊಂಡು ಹೋಗ್ತಾ ಇರಬೇಕು. ಪರಮಾತ್ಮನ ಲೀಲೆ, ಭಗವಂತನ ಲೀಲೆ, ದೇವರ ಲೀಲೆ, ತಾಯಿ ತಂದೆಗಳ ಆಶೀರ್ವಾದ ಏನಿದೆಯೋ ಅದೇ ನಡೀತಾ ಹೋಗುತ್ತೆ. ಇದನ್ನು ಯಾರ ಕೈಲೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲಾಗುವಾಗ ಸರ್ವವೂ ಕೂಡ ಅನುಕೂಲ ಹೇಗಾಗುತ್ತೆ, ನಮ್ಗೆ ಒಳ್ಳೇದಾಗೋ ಟೈಮಲ್ಲಿ ಹೇಗೆ ಅನುಕೂಲ ಬರುತ್ತೆ ಅನ್ನೋದನ್ನು ಸರ್ವಜ್ಞ ನೋಡಿ. ಇಲ್ಲಿ ಅವ್ರು ಹೇಳ್ತಾರಲ್ಲ, ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರೆ. ಏನೇನೋ ಕೆಲಸಕ್ಕೆ ಕೈ ಹಾಕ್ತಾರೆ ಸರ್, ಅವ್ರು ಮುಟ್ಟಿದ್ದೆಲ್ಲ ಚಿನ್ನನೇ ಸರ್. ನೋಡಿ, ಅವ್ರ ಅದೃಷ್ಟ ಅನ್ನೋದು ಹೇಗೆ ಕುಲಾಯಿಸ್ತಾ ಇದೆ ಅಂತ ಕೆಲವರು ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ನಾವು. ಹಾಗೆ ಇಲ್ಲಿ ಹೇಳ್ತಿರೇ, ಮೂರಿಟ್ಟರಾರಕ್ಕೂ ಆರು ಹನ್ನೆರಡಕ್ಕೂ, ನೋಡಿ ಅದೃಷ್ಟ ಹೆಂಗೆ ಕುಲಾಯಿಸ್ತಾ ಇದೆ. ಹೇರುವ ಗೊಡ್ಡು ಹಯನಕ್ಕೂ ಕರ್ಮತ ಹಾರುವ ದಿನಕ್ಕೆ ಸರ್ವಜ್ಞ. ಮೂರಿಟ್ಟರಾರಕ್ಕೂ, 3,000 ರೂಪಾಯಿ ತೊಡಗಿಸ್ದ 6,000 ರೂಪಾಯಿ ಲಾಭ ಬಂತು, 3 ಲಕ್ಷ ತೊಡಗಿಸ್ದ 6 ಲಕ್ಷ ಬಂತು, 3 ಕೋಟಿ ಬಂಡವಾಳ ಹಾಕ್ದ 30 ಕೋಟಿ ಲಾಭ ಬಂತು, ಅದೃಷ್ಟ. ಮೂರಿಟ್ಟರಾರಕ್ಕೂ ಆರು ಹನ್ನೆರಡಕ್ಕೂ, 6 ಆದ 12 ಆಯಿತು, ಡಬಲ್ ಆಗೋಯ್ತು. ಹೇಗೇಗೆ ಬರುತ್ತೆ ನೋಡಿ ಇಲ್ಲಿ ಅದೃಷ್ಟ ಅಂತಕ್ಕಂಥದ್ದು. ಹೇರುವ ಗೊಡ್ಡು ಹಯನಕ್ಕೂ, ಒಂದು ಗೊಡ್ಡು ಹಸು, ಒಂದು ಗೊಡ್ಡು ಎಮ್ಮೆ ಇದ್ದಕ್ಕಿದ್ದಾಗ ಏನಾಯಿತು? ಹಯನಕ್ಕೂ, ಅದು ತಾಯಿಯಾಗಿ ಹಾಲನ್ನು ಕರೀತಾ ಇದೆ. ಎಷ್ಟು ಅದೃಷ್ಟ ನೋಡಿ ಅಂತಕ್ಕಂಥದ್ದು. ಹಾಗೆ ಕರ್ಮತ ಹಾರುವ ದಿನಕ್ಕೆ ಸರ್ವಜ್ಞ. ನಮ್ಮಿಂದ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾಗಬೇಕು ಅಂದಾಗ ನೋಡಿ ಅಲ್ಲಿ ಬಸವಣ್ಣ ಹೇಳ್ತಾನಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಸವಣ್ಣರು. ನೀನು ಒಲಿದರೆ ಕೊರಡು ಕೊನರು ಹೋದಯ್ಯ, ನೀನು ಒಲಿದರೆ ಬರಡು ಹಯನ ಹೋದಯ್ಯ. ಆ ಬರಡು ಹಸು ಏನಾಗುತ್ತೆ? ಗೊಡ್ಡು ಹಸು ಹಯನಾಗುತ್ತೆ. ತಾಯಿಯಾಗಿ ಅದು ಏನಾಗುತ್ತೆ? ಹಾಲನ್ನು ಕೊಡುತ್ತೆ. ಭಗವಂತನ ಕೃಪೆ ಅಂತಕ್ಕಂಥ ಒಲ್ದು ಬಿಟ್ಟರೆ ಹೇಗಾಗುತ್ತೆ? 3 ಇಟ್ಟರೆ 6 ಆಗುತ್ತೆ, 6 12 ಆಗುತ್ತೆ, ಹೀರುವ ಗೊಡ್ಡು ಹೈನಾಗುತ್ತೆ. ಆಮೇಲೆ ಕರ್ಮತ ಹಾರುವ ದಿನಕ್ಕೆ ಸರ್ವಜ್ಞ. ನಮ್ಮದಿಂದ ಕೆಟ್ಟದ್ದು ಬಿಟ್ಟು ಹೋಗುವಾಗ ಎಲ್ಲವೂ ಕೂಡ ಒಳ್ಳೆಯದು 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 ಆಗ್ತಾ ಹೋಗುತ್ತೆ. ಇದನ್ನು ಮೇಲಾಗುವಾಗ ಸರ್ವವೂ ಕೂಡ ಅನುಕೂಲ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತೀಯಾನೆ. ಭೋಗವಿಲ್ಲದ ದಿನಕ್ಕೆ ಆಗಿರ್ದ ದನ ಪೋಕು, ಭೋಗ ತನಗಿದ್ದ ದಿನಕ್ಕೆದ್ದು ಹೋದ
ಧನವಾಗಲೇ ಬಕ್ಕು ಸರ್ವಜ್ಞ. ಭೋಗ ಸುಖ ಸಂತೋಷ ನೆಮ್ಮದಿ ಆನಂದ ಭೋಗವಿಲ್ಲದ ದಿನಕ್ಕೆ ಆಗಿರ್ದ ಧನ ಪೋಕು. ನಮ್ಮ ಹತ್ರ ಹಣ ಇರುತ್ತೆ, ನಮಗೆ ಏನು ನಮ್ಮಿಂದ ಅದೃಷ್ಟ ಹೋಗ್ತಾ ಇದೆ, ಹಣ ಎಲ್ಲ ಹೊರಟೋಗ್ಬಿಡುತ್ತೆ, ಯಾವುದಾದ್ರು ರೂಪದಲ್ಲಿ ಹೊರಟೋಗ್ತೀವಿ, ಕಳ್ಕೊಂಬಿಡ್ತೀವಿ ನಾವು ಎಲ್ಲವನ್ನು ಕಳ್ಕೊತೀವಿ, ನಿರ್ಗತಿಕರಾಗ್ಬಿಡ್ತೀವಿ. ನೋಡಿ, ಈಗ ಮೊನ್ನೆ ಕೇರಳದಲ್ಲಿ ಮತ್ತು ಕೊಡಗಿನಲ್ಲಿ ವಿಪರೀತವಾಗಿ ಏನಾಯಿತು, ಮಳೆ ಬಂತು. ಕೋಟಿ ಕೋಟ್ಯಾಧೀಶ್ವರರು ಅವ್ರ ಮನೆಯಲ್ಲಿ ಚಿನ್ನ ಬೆಳ್ಳಿ ವಜ್ರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅವ್ರವ್ರ ಬಿಲ್ಡಿಂಗ್ಗಳು ಎಲ್ಲ ಏನಾಯಿತು ಗೊತ್ತಾ, ಮಣ್ಣಲ್ಲಿ ಮಣ್ಣಾಗ್ಬಿಟ್ಟೋಯ್ತು. ಆ ಕೋಟ್ಯಾಧೀಶ್ವರರು ಇವತ್ತು ಗಂಜಿ ಕೇಂದ್ರಗಳಲ್ಲಿ ಪಾಪ ಅನ್ನವನ್ನು ಕ್ಯೂ ನಿಂತ್ಕೊಂಡು ಪಾಪ ತಟ್ಟೆಗಳನ್ನು ಹಿಡ್ಕೊಂಡು ಪಾಪ ಅವ್ರ ಹತ್ರ ಭಿಕ್ಷೆ ಬಿಡೋ ಸ್ಥಿತಿಗೆ ಬಂದರು. ಯಾಕೆ ಹೀಗಾಯಿತು ನೋಡಿ, ಅದೃಷ್ಟ ಅನ್ನೋದು ಹೆಂಗೆ ಕೈ ಕೊಡುತ್ತೆ. ಭೋಗವಿಲ್ಲದ ದಿನಕ್ಕೆ ಸುಖ ಹೋಗೋ ಸಂದರ್ಭದಲ್ಲಿ ಆಗಿರ್ದ ದನ ಪೋಕು, ನಮ್ದೆಲ್ಲವೂ ಕೂಡ ಕೊಚ್ಕೊಂಡು ಹೊಟ್ಟೋಗುತ್ತೆ, ಯಾವುದೋ ರೂಪದಲ್ಲಿ ಹೊಟ್ಟೋಗುತ್ತೆ. ಸುನಾಮಿ ಬಂತು, ನೀವು ಗಮನಿಸಿರಬೇಕು, ದೊಡ್ಡ ದೊಡ್ಡ ಮಹಲುಗಳನ್ನು ಕೇದಾರ ಬದ್ರಿನಾಥಲ್ಲಿ ತಾವು ನೋಡಿದಿರಿ, ವಿಪರೀತ ಮಳೆ ಬಂದಾಗ ಅಲ್ಲಿ ಒಂದು ಪ್ರಳಯ ಜಲಪ್ರಳಯ ಆಯಿತು. ಜಲಪ್ರಳಯ ಆದಾಗ ಏನಾಯಿತು, ಕೋಟಿ ಕೋಟಿ ಹಣ ಖರ್ಚು ಮಾಡಿ ಕಟ್ಟಿದ ಕಟ್ಟಡಗಳು ಎಲ್ಲವೂ ಕೂಡ ಧ್ವಂಸವಾಗೋದು, ನೀರ್ಪಾಲಾಗೋದು ಎಲ್ಲವೂ ಕೂಡ. ಹಾಗೆಯೇ ಭೋಗ ತನಗಿದ್ದ ದಿನಕ್ಕೆದ್ದು ಹೋದ ಧನ ಆಗಲೇ ಬಕ್ಕು ಸರ್ವಜ್ಞ. ಅದೇ ನಮ್ಗೆ ಅದೃಷ್ಟ ಬಂತು, ಸುಖ ಬಂತು ಅಂದರೆ ಎಲ್ಲೆಲ್ಲಿಂದನೋ ಬಂದು ಸೇರ್ಕೊಂಬಿಡುತ್ತೆ, ಎಲ್ಲ ಕಡೆಯಿಂದ ಬಂದು. ಅವ್ರು ಹೇಳ್ತಾರಲ್ಲ ಸರ್, ಅವ್ರು ಎಲ್ಲ ಕೆಲಸದಲ್ಲಿ ಅವ್ರಿಗೆ ಜಯ ಸಿಗ್ತಾ ಇದೆ ಅಲ್ವೇ. ನಮ್ಮ ಒಳ್ಳೆಯ ಮನಸ್ಸು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಮನುಷ್ಯ ಒಳ್ಳೆಯದನ್ನು ಬಯಸ್ತಾ ಇದ್ದರೆ ಒಳ್ಳೆಯದೇ ಆಗುತ್ತೆ. ಕೆಲವ್ರು ಹೇಳ್ತಾರೆ, ಲೇಸು ಕೇಳಿಸಲಿ ಕಿವಿಗೆ, ಲೇಸು ಹರಿದು ಬರಲಿ ನಾಲಿಗೆಗೆ. ಒಳ್ಳೆಯದನ್ನು ಕೇಳಿಸ್ಕೊಳ್ಳೋಣ, ಒಳ್ಳೆಯದನ್ನು ಮಾತಾಡೋಣ ಅನ್ನೋ ಮಾತು. ಸಾಗುವ ಕಾಲಕ್ಕೆ ಸಾಗರವು ಬಯಲಕ್ಕು, ಸಾಗದ ದಿನಕ್ಕೆ ಸುರಿದಿರ್ದ ಶಿವನೊಲುಮೆ, ಹೋಗಿತ್ತು ಕಾಣ ಸರ್ವಜ್ಞ. ಒಳ್ಳೆ ಟೈಮ್ ಬಂದಿದೆ, ಸಾಗುವ ಕಾಲಕ್ಕೆ ಸಾಗರವು ಬಯಲಕ್ಕು. ನೀರಲ್ಲಿ ನಡ್ಕೊಂಡು ಹೋಗ್ಬೋದು ನಾವು, ಸಾಗರವೇ ದಾರಿ ಬಿಟ್ಬಿಡುತ್ತೆ, ಹೋಗಪ್ಪ ನಡ್ಕೊಂಡು ಹೋಗಪ್ಪ ನೀನು ಅಂತ. ಒಳ್ಳೆ ಸಮಯ ಸಂದರ್ಭ ಬಂದಾಗ ಸಾಗರದ ದಿನಕ್ಕೆ ಸುರಿದಿರ್ದ ಶಿವನೊಲುಮೆ, ನಮಗೇನಾದರೂ ಸರಿ ಇಲ್ಲ ಸಂದರ್ಭ, ಸರಿ ಇಲ್ಲ ಸಮಯ ಅಂದಾಗ ಏನಾಗುತ್ತೆ, ಶಿವನೊಲುಮೆ ಹೋಗಿತ್ತೋ ಕಾರಣ ಸರ್ವಜ್ಞ. ದೇವರ ಕೃಪೆ ನಮಗಿಲ್ಲ ಅಂದರೆ ಎಲ್ಲವೂ ಕೂಡ ಕಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನಪ್ಪ ಮಾಡಬೇಕು ಅಂತ ಕೇಳಿದರೆ, ಪರಮಾತ್ಮನನ್ನು ಭಕ್ತಿಯಿಂದ ಧ್ಯಾನಿಸ್ತಕ್ಕಂಥ ಪ್ರಾರ್ಥಿಸ್ತಕ್ಕಂಥ ಗುಣವನ್ನು ನಾವು ಕಲ್ತ್ಕೋಬೇಕಾಗಿದೆ. ಜಗತ್ತಿನಲ್ಲಿ ನೋಡಿ, ಒಂದು ಅಗೋಚರ ಶಕ್ತಿ ಇದೆ, ವಿಜ್ಞಾನ ಕೂಡ ಒಪ್ಕೊಂಡಿದೆ ಇವಾಗ. ಏನಪ್ಪ ಅಂದರೆ, ಒಂದು ಶಕ್ತಿ ಇದೆ ಪ್ರಪಂಚದಲ್ಲಿ, ಅದನ್ನು ಅಗೋಚರ ಶಕ್ತಿ ಅಂತ ನಾವು ಕರಿತೇವೆ. ಯಾವುದು ಅಗೋಚರ ಶಕ್ತಿ? ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮದೇವ. ನಂಬಿ ಕರೆದೊಡೆ ಓ ಎನ್ನನೇ ಶಿವನು. ನಂಬಿಕೆ ಇಟ್ಟು ಕರಿಬೇಕು, ಭಗವಂತನ ನಂಬಿಕೆ ಇಟ್ಟು ಕರೆದ್ರೆ ನಮ್ಗೆ ಖಂಡಿತ ಜಯ ಸಿಕ್ಕೇ ಸಿಕ್ಕುತ್ತೆ. ಅದಕ್ಕೆ ನಾನು ಎಲ್ಲ ಕಡೆ ಹೋದ ಕಡೆ ಎಲ್ಲ ಹೇಳ್ತಿರ್ತೇನೆ, ಪ್ರಪಂಚದಲ್ಲಿ 7 ಕೋಟಿ ಮಂತ್ರ ಇದೆಯಂತೆ. ಆ ಮಂತ್ರಗಳಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ, ಮಹತ್ವವಾಗಿರ್ತಕ್ಕಂಥ, ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ಓಂ ನಮಃ ಶಿವಾಯ. ಈ ಓಂ ನಮಃ ಶಿವಾಯ ಮಂತ್ರವನ್ನು ನಾವು ಖುಷಿಯಾದಾಗ, ನೋವಾದಾಗ, ಸಂತೋಷವಾದಾಗ ಹೇಳ್ತಾ ಭಗವಂತನ ಬಗ್ಗೆ ಎಚ್ಚರವನ್ನು ಇಡಬೇಕು ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಆ ಶಿವನ ಒಲುಮೆ ಇದ್ದುಬಿಟ್ರೆ ನಮಗೇನಾಗುತ್ತೆ, ಅವಾಗ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಹೋಗ್ತವೆ, ಭಗವಂತ ನಮಗೆ ನಡೆಸ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಮಾತು. ಈ ಕೇಡುಗಾಲ ಬಂದಾಗ ಅದಕ್ಕೆ ಸಹಾಯ ಇಲ್ಲ. ಹೇಗೋಗುತ್ತೆ, ಬಲ ಹೋದ ಕಾಲಕ್ಕೆ ನೆಲವೆದ್ದು ಬಡಿಯುವುದು, ಕುಲ ಛಲ ಕಲಹ ಸಿರಿಯು ಸಂಗ್ರಾಮಗಳು ಬಲವಿರುವ ತನಕ ಸರ್ವಜ್ಞ. ನಮ್ಗೆ ಹೇಳ್ತಾರಲ್ಲ ದೈವ ಬಲ, ದೈವ ಬಲ ಇಲ್ಲ ಅಂದರೆ ಏನು ಪ್ರಯೋಜನ? ಕೆಲವರು ಹೇಳ್ತಿರ್ತಾರೆ ಸರ್ ಗುರುಬಲವೇ ಇಲ್ಲ ಅಂತ. ಎಲ್ಲ ಬಲ ಇದ್ದರೂ ಗುರುಬಲ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ? ದೈವ ಬಲ ಇಲ್ಲ, ಪರಮಾತ್ಮನ ಕೃಪೆ ಕರುಣೆ ಇಲ್ಲ. ಯಾವಾಗ ಪರಮಾತ್ಮನ ಕೃಪೆ ಕರುಣೆ ಕಡಿಮೆ ಆಗುತ್ತೆ? ನಾವು ದೇವರನ್ನ ಮರೆತಾಗ. ನಾವು ಪ್ರತಿನಿತ್ಯ ಬ್ಯಾಂಕಿನಲ್ಲಿ ಹಣ ತೆಗೆದುಕೊಂಡೋಗಿ ಶೇಖರಣೆ ಮಾಡ್ತಾ 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 ಪಾಸ್ಬುಕ್ ತೆಗೆದು ನಡ್ಕೊತೀವಿ, ಎಂಟ್ರಿ ಮಾಡಿಸ್ಕೊಂಬಿಟ್ಟು ಒಂದ್ಸಾರಿ ಏನಂತ, ಎಷ್ಟು ಹಣ ಶೇಖರಣೆ ಆಗಿದೆ. ಅದೇ ರೀತಿಯಾಗಿ ನಮ್ಮ ಖಾತೆಯಲ್ಲಿ ಹಣ ಸೇರಿಸ್ತಾ ಹೋಗಬೇಕು, ನಮ್ಮ ಅಕೌಂಟಲ್ಲಿ ಹಣ ಸೇರಿಸ್ಬೇಕು. ಯಾವ ಹಣ ಯಾವ ರೀತಿ ಸೇರಿಸ್ಬೇಕು? ಒಳ್ಳೆಯ ಕೆಲಸ ಮಾಡೋದ್ರ ಮುಖಾಂತರ, ಭಗವಂತನ ಧ್ಯಾನ ಮಾಡೋದ್ರ ಮುಖಾಂತರ,
ಒಳ್ಳೆಯವ್ರಿಗೆ ಒಳ್ಳೆಯದನ್ನು ಬಯಸೋದು ಮುಖಾಂತರ ನಮ್ಮ ನಮ್ಮ ಖಾತೆಯಲ್ಲಿ ಹಣವನ್ನು ಅಥವಾ ಪುಣ್ಯವನ್ನು ಜಾಸ್ತಿ ಮಾಡ್ತಾ ಹೋಗ್ಕೋಬೇಕು. ಬಲ ಹೋದ ಕಾಲಕ್ಕೆ ನೆಲವೆದ್ದು ಬಡಿಯುವುದು. ನಮಗೆ ಬಲ ಹೋಯಿತು, ದೈವ ಬಲ ಇಲ್ಲ ಅಂದರೆ ನೆಲನೇ ಎದ್ದು ಬಡಿಯಿತ್ತಂತೆ. ನಮಗೆ ಆ ಕುರಿತು ಹೇಳ್ತೀರಿಲ್ಲಿ, ಕುಲ ಛಲ ಕಲಹ ಸಿರಿಯು ಸಂಗ್ರಾಮಗಳು ಬಲವಿರುವ ತನಕ ಸರ್ವಜ್ಞ. ಈ ಕುಲ ಛಲ ಕಲಹ ಸಿರಿ ಸಂಗ್ರಾಮ ಇದೆಲ್ಲ ಕೂಡ ಎಲ್ಲಿ ತನಕ, ಆ ಬಲ ಇರುವ ತನಕ ಮಾತ್ರ ಅನ್ನೋ ಮಾತನ್ನು ಕುರಿತಿಲ್ಲಿ ಹೇಳ್ತಾ ಇದ್ದಾರೆ. ಎಂಟೆರಡಕ್ಕೂ ನೆಂಟರೇ ಹಗೆಯಕ್ಕೂ ದಂಟುಗಳೆದ್ದು ಹಾವಕ್ಕೂ ಕರ್ಮತ ನಂಟುವ ದಿನಕ್ಕೆ ಸರ್ವಜ್ಞ. ನಮಗೆ ಕೆಟ್ಟದ್ದು ಬರೋ ಟೈಮಲ್ಲಿ ಹೇಗೇಗೆ ಬರುತ್ತೆ ನೋಡಿ, ತಾವು ಗಮನಿಸ್ಬೇಕಿಲ್ಲಿ ಹೇಗೇಗೆ ಆಗ್ತಿದೆ. ಎಂಟಿದ್ದರೆ ಅದು ಎರಡಾಗ್ಬಿಡುತ್ತೆ. ನಾವೇನೋ ಆಸೆ ಇಟ್ಕೊಂಡು ಒಂದು ವ್ಯಾಪಾರವೋ ವ್ಯವಹಾರವೋ ಮಾಡಲಿಕ್ಕೆ ಹೋಗ್ತೇವೆ ನೋಡಿ. ಉದಾಹರಣೆಗೆ ರೈತರು ಪಾಪ ಗಮನಿಸಿರ್ಬೇಕು, ಈ ವರ್ಷ ನಮ್ಮ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಈಗ ಬರಗಾಲ ಬಂದಿದೆ. ಉತ್ತರ ಕರ್ನಾಟಕದ ಕಡೆ ಹೋದರೆ ಮನಸ್ಸಿಗೆ ಭಾಳ ದುಃಖ ಆಗುತ್ತೆ. ಅನ್ನ ಕೊಡುವ ರೈತರು ಇವತ್ತು ರೇಷನ್ ಅಂಗಡಿಗಳ ಮುಂದೆ ಹೋಗಿ ಬ್ಯಾಗ್ ಹಿಡ್ಕೊಂಡು ಅಕ್ಕಿಯನ್ನು ರಾಗಿಯನ್ನು ಜೋಳವನ್ನು ಬೇಳೆಯನ್ನು ಕೇಳುವಂಥ ಪರಿಸ್ಥಿತಿ ಬಂದಿದೆ. ಮಳೆ ಇಲ್ಲ. ಎಂಟೆರಡಕ್ಕೂ ಆ ರೈತ ಏನು ಮಾಡ್ದ, ಕೈಯಲ್ಲಿರೋ ಹಣವನ್ನು ಹಾಕಿ ಕಬ್ಬನ್ನು ಭತ್ತವನ್ನು ಜೋಳವನ್ನು ರಾಗಿಯನ್ನು ಬೇಳೆಕಾಳುಗಳನ್ನು ಏನೋ ಬೆಳಿಬೇಕಂತ ಪಾಪ ಅವನು ಪರಿಶ್ರಮ ಹಾಕಿರ್ತಾನೆ. ಎಂಟೆರಡಕ್ಕೂ ಮಳೆಯೇ ಬರಲಿಲ್ಲ. ಅವನು 8 ಬರುತ್ತೆ, 8 ಲಕ್ಷ ಗಳಿಸ್ತೀನಿ ಈ ವರ್ಷ ಅಂದವನಿಗೆ 2 ಲಕ್ಷ ಬರೋ ಪರಿಸ್ಥಿತಿಯಲ್ಲಿಲ್ಲ, ಅಥವಾ ಏನು ಸಿಗೋ ಪರಿಸ್ಥಿತಿಯಲ್ಲಿಲ್ಲ. ನೆಂಟರೇ ಹಗೆಯಕ್ಕೂ, ನಮ್ಮ ನೆಂಟರುಗಳೇ ನಮಗೆ ಶತ್ರುಗಳಾಗ್ಬಿಡ್ತಾರಂತೆ ಆ ಸಮಯ ಅಂತಕ್ಕಂಥದ್ದು ಕೆಟ್ಟಾಗ. ನಂಟುಗಳೆದ್ದು ಹಾವಕ್ಕೂ, ಆ ದಂಟುಗಳಿರುತ್ತಲ್ಲ, ಆ ದಂಟು ಅಂದರೆ ಗಿಡ ಮರಗಳು ಬೆಳೀತಕ್ಕಂಥದ್ದು, ಆ ದಂಟುಗಳು ಏನಾಗಿದೆ ಇವತ್ತು ಹಾವುಗಳಾಗಿ ನಮ್ಮನ್ನು ಮೇಲೆ ಬೀಳೋ ಪರಿಸ್ಥಿತಿ ಬಂದಿದೆ. ಕರ್ಮತ ನಂಟುವ ದಿನಕ್ಕೆ ಸರ್ವಜ್ಞ. ಕರ್ಮ ಬರೋ ಟೈಮಲ್ಲಿ ಎಲ್ಲವೂ ಕೂಡ ಈ ರೀತಿ ನಮ್ಮಿಂದ ಬಿಟ್ಟು ಹೊರಟೋಗುತ್ತೆ, ಕಿತ್ಕೊಂಡು ಹೊರಟೋಗುತ್ತೆ ಅಂತೀವಲ್ಲ, ಆ ರೀತಿಯಾಗಿದೆ ಇಲ್ಲಿ. ಈ ವಿಧಿಯನ್ನು ಬೈದು ಫಲ ಇಲ್ಲಂತೆ. ಈಗೆಲ್ಲ ಆದಾಗ ಕೆಲವರು ನಾ ವಿಧಿಯನ್ನು ಬೈತೀವಿ, ನನ್ನ ಹಣೆ ಬರಹ, ನನ್ನ ಪಾಲಿನ ದೇವರು ಸರಿ ಇಲ್ಲ, ಈಗೆಲ್ಲ ಬೈಯೋದ್ರಲ್ಲಿ ಏನೂ ಅರ್ಥ ಇಲ್ಲವಂತೆ, ಬೈತಾ ಕೂತ್ಕೋಬಾರ್ದಂತೆ. ಅದಕ್ಕೆ ಸರ್ವಜ್ಞ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಕೊಟ್ಟು ಬಾಳದೆ ಬಾಯ ಬಿಟ್ಟಲ್ಲಿ ಫಲವೇನು, ಪಟ್ಟದರಸಿನ ಮಗನಿಗೂ ವಿಧಿಯುತ ಬಿಟ್ಟಿಲ್ಲ ನೋಡ ಸರ್ವಜ್ಞ. ಅದು ಪಟ್ಟದ ಅರಸ, ಅರಸನ ಮಗ ರಾಜಕುಮಾರ ಯುವರಾಜ, ಅವನಿಗೂ ಬಿಟ್ಟಿಲ್ಲ ಇದು. ಹೇಳ್ತೀಯರಿಲ್ಲಿ, ಕೊಟ್ಟು ಬಾಳದೆ, ನಮ್ಮ ಹತ್ರ ಇದ್ದೇ ಇದ್ದಾಗ ನಾವು ಕೊಡೋಲ್ಲ, ಯಾರ ಜೊತೆನೂ ಹಂಚಿಕೊಳ್ಳಲ್ಲ. ಪ್ರತಿಯೊಬ್ಬ ಮನುಷ್ಯನು ಹಂಚಬೇಕು, ದಾಸೋಹ ಮಾಡಬೇಕು. ನಾವು ಕಾಯಕ ಮಾಡಿ ಗಳಿಸ್ತೀವಲ್ಲ, ಗಳಿಸಿದ್ದನ್ನು ಹಂಚ್ಕೋಬೇಕು ಬೇರೆಯವ್ರ ಜೊತೆ, ಬಹಳ ಮುಖ್ಯ ಇಲ್ಲಿ. ಕೊಟ್ಟು ಬಾಳದೆ ಬಾಯ ಬಿಟ್ಟಲ್ಲಿ ಫಲವೇನು, ನಾವಿದ್ದಾಗ ಯಾರಿಗೂ ಕೊಡಲ್ಲ, ಕೈ ಎತ್ತಿ ಯಾರಿಗೂ ದಾನ ಧರ್ಮ ಮಾಡಲ್ಲ, ಒಳ್ಳೆ ಕೆಲಸ ಮಾಡಲ್ಲ, ಸಹಾಯ ಮಾಡಲ್ಲ, ಪರೋಪಕಾರ ಮಾಡಲ್ಲ. ಮಾಡದೇ ಇದ್ದುಬಿಟ್ರೆ ಏನಾಗುತ್ತೆ? ಪಟ್ಟದರಸಿನ ಮಗ ರಾಜನ ಮಗನಿಗೂ ಕೂಡ ಈ ವಿಧಿ ಅನ್ನೋದು ಬಿಡಲ್ಲ. ಆ ರೀತಿಯಾಗಿ ರಾಜನ ಮಗನಿಗೆ ಬಿಡಲಿಲ್ಲ ಅಂದರೆ ಸಾಮಾನ್ಯರಾದ ನಮ್ಮ ಪಾಡೇನು? ಆಗರ್ಭ ಶ್ರೀಮಂತರ ಮಗನೇ ಇವತ್ತೇನಾಗಿದ್ದಾನೆ, ಭಿಕಾರಿಯಾಗಿದ್ದಾನೆ ಎಂದಾಗ ಸಾಮಾನ್ಯ ಮಗನ ಒಂದು ಪಾಡೇನು? ಅದಕ್ಕೋಸ್ಕರನೇ ಇದ್ದಾಗ ಮನುಷ್ಯ ಕೊಡಬೇಕು, ಹಂಚ್ಕೋಬೇಕು, ಖುಷಿ ಪಡಬೇಕು ಬೇರೆಯವ್ರಿಗೆ. 4 ಜನಕ್ಕೆ ಸಹಾಯ ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ. ಕೆಲವರು ಅಲ್ಲಿ ಇಲ್ಲಿ ಹೋಗಿ ಹುಂಡಿಗಳಿಗೆ ದುಡ್ಡು ಹಾಕ್ತಾರೆ. ಹುಂಡಿಗಳಿಗೆ ದುಡ್ಡು ಹಾಕೋದು ಬಿಟ್ಟು ದೇವಸ್ಥಾನದಲ್ಲಿ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ, ಅಲ್ಲಿ ರೋಗಿಗಳಿರ್ತಾರೆ, ಹಣ್ಣುಗಳನ್ನು ಕೊಡಿ, ಹಾಲನ್ನು ಕೊಡಿ, ಅವ್ರಿಗೆ ಊಟ ಕೊಡಿಸಿ, ಬಟ್ಟೆ ಕೊಡಿಸಿ, ಹಳ್ಳಿ ಹಳ್ಳಿಗೆ ಹೋಗ್ತೀರಿ ನೀವು, ಪಾಪ ಎಷ್ಟೋ ಜನಕ್ಕೆ ಮನೆಗಳೇ ಇಲ್ಲ ಪಾಪ, ಅಂಥವ್ರಿಗೆ ಸಹಾಯ ಮಾಡಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಪಾಪ ಇವತ್ತು ಏನೋ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ಹಣ ಕಟ್ಟಲಿಕ್ಕೆ ಅವಕಾಶ ಪಾಪ ದುಡ್ಡಿಲ್ಲ ಅವ್ರ ಹತ್ರ, ಅಂಥವ್ರಿಗೆ ಸಹಾಯ ಮಾಡಿ. ಅವಾಗೇನಾಗುತ್ತೆ ಗೊತ್ತಾ, ನಮ್ಮ ವಿಧಿ ನಮ್ಮನ್ನು ಕೈ ಹಿಡಿಯುತ್ತೆ. ಇದು ಬಹಳ ಮುಖ್ಯ ಇಲ್ಲಿ. ಆವಾವ ಜೀವವನು ಹೇವವಿಲ್ಲದೆ ಕೊಂದು ಸಾವಾಗ ಶಿವನ ನೆನೆದಿಹರೆ ಅವ ಬಂದು ಕಾವನೇ ಹೇಳು ಸರ್ವಜ್ಞ. ಆವಾವ ಜೀವವನು ಹೇವವಿಲ್ಲದೆ ಕೊಂದು, ಯಾವ್ಯಾವುದೋ ಜೀವಗಳನ್ನು ಏನು ಹೇಸ್ಕೆ ಪಡೆದೆ ನಾವು ಕೊಂದುಬಿಡ್ತೀವಿ. ಇವತ್ತು ಅದೇ ತಾನೇ ಆಗ್ತಿರೋದು. ಪ್ರತಿನಿತ್ಯ ನೀವೆಲ್ಲಾದರೂ ನೋಡಿ, ಕುರಿ ಕೋಳಿ ಆಡು ಎಲ್ಲವನ್ನು ಜನ ಕತ್ತರಿಸಿ ಕತ್ತರಿಸಿ ತಿಂತಾ ಇದ್ದಾರೆ.
ಬಹಳ ದುಃಖ ಆಗುತ್ತೆ, ನೋವಾಗುತ್ತೆ. ಯಾಕಪ್ಪ ಅಂತ ಕೇಳಿದರೆ, ಯಾವ ಜೀವಿಯನ್ನು ಮನುಷ್ಯ ಇವತ್ತು ಬಿಡ್ತಾ ಇಲ್ಲ, ಮನುಷ್ಯ ತಿಂದೇ ಇರೋ ಪ್ರಾಣಿಗಳೇ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಯಾವ ಜೀವಿಗಳನ್ನು ಹೇವವಿಲ್ಲದೆ ಕೊಂದು, ಎಲ್ಲ ಜೀವಿಗಳನ್ನು ಇವತ್ತು ಕೊಂದು ಸಾಯಿಸ್ತಾ ಇದ್ದೀವಿ. ಸಾವಾಗ ಶಿವನ ನೆನೆದಿಹರೆ, ಚೆನ್ನಾಗಿದ್ದಾಗ ಎಲ್ಲ ಕೊಂದುಬಿಟ್ಟು ನಮಗೆ ಸಾವು ಬಂದಾಗ ಶಿವನೇ ಕಾಪಾಡಪ್ಪ ಅಂದರೆ ಕಾಪಾಡ್ತಾನ? ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ನಾವು ಜೀವಿಗಳನ್ನು ಕೊಲ್ಲುವಾಗ ನಮಗೆ ದುಃಖ ಮತ್ತು ಏನೂ ಅನಿಸಲ್ಲ ಮನಸ್ಸಿಗೆ. ಯಾವ್ದಾರು ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವಾಗ ಆನಂದವಾಗಿ ಕೊಂದು ಬಿಡ್ತೀವಿ, ತಿನ್ನುವ ಒಂದು ಚಟದಿಂದ, ಆಸೆಯಿಂದ. ಈಗ ಏನಾಗ್ತಾ ಇದೆ, ನಮಗೆ ಸಾವು ಬಂದಾಗ ಆಸ್ಪತ್ರೆಯಲ್ಲೋ ಹಾಸಿಗೆ ಮೇಲೋ ಮಲಗಿ ಶಿವನ ಕುರಿತು ಧ್ಯಾನಿಸಿ, ಅಪ್ಪ ದೇವರೇ ಕಾಪಾಡಪ್ಪ, ನಂಗೆ ಜನ್ಮ ಕೊಡಪ್ಪ, ನನಗೆ ಏನಪ್ಪ ಸಾವು ಕೊಡಬೇಡ, ಆವಾಗ ನೀವು ಬೇಡಿಕೊಂಡ್ರೆ ಏನು ಪ್ರಯೋಜನ? ಅದಕ್ಕೆ ಬಸವಣ್ಣ ಹೇಳಿದ್ದು, ದಯವೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ನೋಡಿ, ಜೈನ ಧರ್ಮದಲ್ಲಿ ಒಂದು ಮಾತಿದೆ, ಇಲ್ಲಿ ಅಹಿಂಸಾ ಪರಮೋ ಧರ್ಮ ಅಂತ. ಅದಕ್ಕೋಸ್ಕರನೇ ಹಿಂಸೆಯನ್ನು ಯಾರೂ ಕೂಡ ಮಾಡಬಾರದು. ಹಾಗಾಗಿ ಶಿವ ಆಗ ನಮ್ಮ ಯಾವುದೇ ಬೆಂಬಲಕ್ಕೆ ಬರೋದಿಲ್ಲ ಅಂತ ಮಾತನ್ನು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಸರ್ವಜ್ಞನ ಬಗ್ಗೆ ಅಂತ ಹೇಳ್ತೇಳಿ, ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ನಮಸ್ಕಾರ. ಶ್ರೀ ಗುರು ಬಸವ.